ಮುಸ್ಲಿಂ ಮೀಸಲಾತಿ ರದ್ದು ಮೇ 9 ರವರೆಗೆ ಜಾರಿಗೊಳಿಸುವಂತಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನೀಡಿದಂತಹ ಟೂಬಿ ಮೀಸಲಾತಿಯನ್ನು ರದ್ದುಗೊಳಿಸಿರುವಂತಹ ರಾಜ್ಯ ಸರ್ಕಾರದ ನಿರ್ಧಾರ ಮೇ 9 ರವರೆಗೆ ಜಾರಿಗೊಳಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಕೆಎಂ ಜೋಸೆಫ್ ಮತ್ತು ಬಿವಿ ನಾಗರತ್ನ ಅವರು ಒಳಗೊಂಡಂತಹ ನ್ಯಾಯಪೀಠ ಈ ಮೊತ್ತವನ್ನು ನೀಡಿದ ಅಭಿಪ್ರಾಯವನ್ನು ತೋರಿಸಿದೆ ರಾಜ್ಯ ಸರ್ಕಾರದ ಪರವಾಗಿ ನ್ಯಾಯಾಲಯದ ಮುಂದೆ ಹಾಜರಾದಂತಹ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸರ್ಕಾರದ ಪ್ರಮಾಣ ಪತ್ರ ಸಲ್ಲಿಕೆಗೆ ಮತ್ತಷ್ಟು ಕಾಲಾವಕಾಶವನ್ನು ಕೇಳಿದ್ದಾರೆ ನ್ಯಾಯಾಲಯದ ಮುಂದೆ ಹಾಜರಾದಂತಹ ತುಷಾರ್ ಮೆಹ್ತಾ ಅವರು ನಾನು ಇಂದೇ ಪ್ರಮಾಣ ವಚನವನ್ನು ಸಲ್ಲಿಸುತ್ತಿದ್ದೆ ಸಮಸ್ಯೆ ಏನು ಅಂದ್ರೆ ನನಗೆ ವೈಯಕ್ತಿಕ ತೊಂದರೆಗಳಿವೆ ನಾನು ಮತ್ತೊಂದೆಡೆ ಸಂವಿಧಾನದ ಪೀಠದ ಮುಂದೆ ಸಲಿಂಗ ವಿವಾದ ಅರ್ಜಿಗಳ ಪ್ರಕರಣದಲ್ಲಿ ವಾದವನ್ನು ಮಂಡಿಸಬೇಕಾಗಿದೆ ಹಾಗಾಗಿ ಈ ಪ್ರಕರಣಕ್ಕೆ ಮತ್ತೊಂದು ದಿನ ನಿಗದಿ ಮಾಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಅರ್ಜಿದಾರರ ಪರ ವಕೀಲ ದೃಶ್ಯಂತ ಅವರು ಸಾಲಿಸಿಟರ್ ಜನರಲ್ ಅವರ ವಾದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದರು ಈಗಾಗಲೇ ನಾಲ್ಕು ಬಾರಿ ವಿಚಾರಣೆಯನ್ನ ಮುಂದೂಡಿಯಾಗಿದೆ ಎಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಸ್ಪಷ್ಟನೆಯನ್ನ ನೀಡಿದಂತಹ ಮೆಹ್ತಾ ಸುಪ್ರೀಂ ಕೋರ್ಟ್ ಈಗಾಗಲೇ ನೀಡಿರುವ ಆದೇಶ ಅರ್ಜಿದಾರರ ಪರವಾಗಿದೆ ಎಂದು ಪ್ರತಿಸ್ಪಂದನೆಯನ್ನ ನೀಡಿತು ನ್ಯಾಯಾಲಯ ರಾಜ್ಯ ಸರ್ಕಾರದ ದೋಷ ಕುರಿತ ಆದೇಶದ ಕುರಿತು ಮೆಹ್ತಾ ಅವರ ವಾದವನ್ನು ಆಧರಿಸಬೇಕು 2002 ರ ಮಾರ್ಚ್ 30 ರಿಂದ ಜಾರಿಯಲ್ಲಿದ್ದಂತಹ ಟೂಬಿ ಅಡಿ ಮುಸ್ಲಿಮರಿಗೆ ನೀಡ್ತಾ ಇದ್ದಂತಹ ಶೇಕಡಾ 4ರಷ್ಟು ಮೀಸಲಾತಿಯನ್ನು ತಡೆ ಹಿಡಿಯಲಾಗಿದೆ ರಾಜ್ಯ ಸರ್ಕಾರ ತನ್ನ ಅಭಿಪ್ರಾಯವನ್ನು ಸಲ್ಲಿಸುವವರೆಗೂ ಟೂಬಿ ಮೀಸಲಾತಿಯನ್ನು ಜಾರಿಯಲ್ಲಿ ಇಡಬೇಕು ಎಂದು ಮನವಿಯನ್ನು ಮಾಡಿದೆ ವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಸಾಲಿಸಿಟರ್ ಜನರಲ್ ಅವರ ವಾದವನ್ನು ದಾಖಲಿಸಿ ಮುಂದಿನ ವಿಚಾರಣೆಯನ್ನು ಮೇ 9ಕ್ಕೆ ಮುಂದೂಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ